ನಮಸ್ಕಾರ ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈ ಎಸ್ ಈಗಾಗಲೇ ಸಿಎಂ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ನಾಳೆಯಿಂದ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಲಾಕ್ ಡೌನ್ ಇರೋದಿಲ್ಲ ಇದರ ಲಾಕ್ ಡೌನ್ ಮಾಡದೇ ನಾವು ಕರೋನಾವನ್ನ ಎದುರಿಸೋದಕ್ಕೆ ಸಿದ್ಧವಾಗಿದೀವಿ ಅನ್ನುವಂತ ಮಾಹಿತಿ ಕೊಟ್ಟಿದ್ದಾರೆ ಆ ಸುದ್ದಿಯ ಜೊತೆಗೆ ಇನ್ನು ಪ್ರಮುಖ ಸುದ್ದಿಗಳು ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ ನಾಳೆಯಿಂದ ಬೆಂಗಳೂರಿನಲ್ಲಿ ಲಾಕ್ ಡೌನ್ ಇರೋದಿಲ್ಲ ಈ ಬಗ್ಗೆ ಖುದ್ದ ಸಿಎಂ ಯಡಿಯೂರಪ್ಪ ಸ್ಪಷ್ಟನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಇಂದಿಗೆ ಲಾಕ್ ಡೌನ್ ಅಂತ್ಯವಾಗಲಿದೆ ಜನರು ಕೆಲಸ ಕಾರ್ಯಗಳಲ್ಲಿ ತೊಡಕೋಬೇಕು ಆರ್ಥಿಕ ಸ್ಥಿತಿ ಸುಧಾರಣೆಗೆ ಜನರ ಸಹಕಾರ ಅಗತ್ಯ ಅಂತ ಬಿಎಸ್ವೈ ತಿಳಿಸಿದರು ಜೊತೆಗೆ ರಾಜ್ಯದ ಯಾವ ಜಿಲ್ಲೆಯಲ್ಲೂ ಲಾಕ್ ಡೌನ್ ಮುಂದುವರೆಸದಂತೆ ಡಿಸಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಕೋವಿಡ್ ತಡೆಯೋದಕ್ಕೆ ಲಾಕ್ ಡೌನ್ ಪರಿಹಾರ ಅಲ್ಲ ಕರ್ನಾಟಕದಲ್ಲಿ ಎಲ್ಲೂ ಲಾಕ್ ಡೌನ್ ಇರೋದಿಲ್ಲ ಅಂತ ಹೇಳಿದ್ದಾರೆ ಕಂಟೈನ್ಮೆಂಟ್ ವಲಯದಲ್ಲಿ ಮಾತ್ರ ಬಿಗಿಯಾದ ಕ್ರಮ ಕೈಗೊಳ್ಳುತ್ತೇವೆ ಜೊತೆಗೆ ಮಾಸ್ಕ್ ಧರಿಸದೆ ಇರೋರ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ ನೀಡಿದೆವೆ ಅಂತ ಹೇಳಿದ್ದಾರೆ ಜನರ ಸಹಕಾರದಿಂದ ಮಾತ್ರ ಕೋವಿಡ್ ಗೆ ಬ್ರೇಕ್ ಹಾಕಬಹುದು ಹಿರಿಯ ನಾಗರಿಕರು ಹೆಚ್ಚು ಎಚ್ಚರ ವಹಿಸಬೇಕು ಮಕ್ಕಳು ಸಹ ಮನೆಯಲ್ಲೇ ಇರಬೇಕು ಅಂತ ಸಾರ್ವಜನಿಕರಿಗೆ ಸಿಎಂ ಕರೆ ನೀಡಿದರು ಲಾಕ್ ಡೌನ್ ಕೋವಿಡ್ ತಡೆಯೋದಕ್ಕೆ ಲಾಕ್ ಡೌನ್ ಮಾತ್ರ ಪರಿಹಾರ ಅಲ್ಲ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಲಾಕ್ ಡೌನ್ ಇರೋದಿಲ್ಲ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಇನ್ನು ಮುಂದೆ ಲಾಕ್ ಡೌನ್ ಇರೋದಿಲ್ಲ ನಿರಂತರವಾಗಿ ಅವರ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ತೇನೆ ಅನಗತ್ಯ ಟೀಕೆ ಬದಲು ರಚನಾತ್ಮಕ ಸಲಹೆ ಕೊಡಿ ಅಂತ ಪ್ರತಿಪಕ್ಷಗಳಿಗೆ ಸಿಎಂ ಮನವಿ ಮಾಡಿದರು ಬಿಐಇಸಿ ಗೆ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಬಂದಿದ್ದಾರೆ ಬೆಡ್ ಗಳನ್ನು ಪೂರ್ಣ ಖರೀದಿ ಮಾಡಿದ್ದೇವೆ ಸ್ಟೀಲ್ ಮಂಚಗಳನ್ನು ನಾವು ಖರೀದಿಸಿದ್ದೀವಿ ಬಳಸಿದ ಹಾಸಿಗೆಗಳನ್ನು ಬೆಂಕಿ ಹಾಕಿ ಸುಡಲಾಗುತ್ತೆ ಮಂಚಗಳನ್ನು ಮಾತ್ರ ಅನ್ಯ ಕಾರ್ಯಕ್ಕೆ ಬಳಕೆ ಮಾಡ್ತೀವಿ ಅಂತ ಸಿಎಂ ಬಿಎಸ್ವೈ ಹೇಳಿದರು ಯಾವುದೇ ಮಾಹಿತಿಗಳು ಬೇಕಿದ್ರು ಕೇಳಿ 24 ಗಂಟೆಯಲ್ಲಿ ನಿಮಗೆ ಕೊಡ್ತೇವೆ ಕೋವಿಡ್ ವಸ್ತುಗಳ ಖರೀದಿಯಲ್ಲಿ 1 ರೂಪಾಯಿಯೂ ದುರುಪಯೋಗ ಆಗಿಲ್ಲ ಏನೇ ಮಾಹಿತಿ ಬೇಕಿದ್ರು ಕೊಡೋದಕ್ಕೆ ಸಿದ್ಧ ಅಂತ ಸಿಎಂ ಹೇಳಿದರು ಪ್ರತಿಪಕ್ಷಗಳ ಮಧ್ಯೆ ಗೊಂದಲಗಳು ಬೇಡ ಜನ ಗೊಂದಲಕ್ಕೀಡಾಗ್ತಾರೆ ಪಕ್ಷ ಭೇದ ಮರೆತು ನಾವು ಕೋವಿಡ್ ವಿರುದ್ಧ ಹೋರಾಡಬೇಕಿದೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಮಾಹಿತಿ ನೀಡಿದರು ಆಂಬುಲೆನ್ಸ್ ಕೊರತೆ ಬಗ್ಗೆ ಮಾತನಾಡಿದ ಸಿಎಂ ಬಿಎಸ್ವೈ ಅಗತ್ಯಕ್ಕೆ ತಕ್ಕಷ್ಟು ಆಂಬುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ ಅಂತ ಸಿಎಂ ಮಾಹಿತಿಯನ್ನ ನೀಡಿದರು ಕರೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸೋಂಕಿತರನ್ನ ಆಸ್ಪತ್ರೆಗೆ ತಲುಪಿಸುವ ಕೇಂದ್ರೀಕೃತ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರಿನ ಜನ ಇದಕ್ಕೆ ಸಹಕರಿಸಬೇಕು ಅಂತ ಮನವಿಯನ್ನ ಮಾಡಿದರು ಸದ್ಯ ಬೆಂಗಳೂರಿನಲ್ಲಿ 11,230 ಹಾಸಿಗೆಗಳು ಕೋವಿಡ್ ಚಿಕಿತ್ಸೆಗೆ ಸಜ್ಜು ಮಾಡಲಾಗಿದೆ ಬೆಂಗಳೂರಿನ ಜನ ಯಾವುದೇ ಆತಂಕ ಪಡಬೇಕಾಗಿಲ್ಲ ಕೋವಿಡ್ ಅಂದಾಕ್ಷಣ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಮಾಡಬಾರದು ಕೋವಿಡ್ ಬಂದವರು ಗುಣಮುಖರಾಗಿ ಬರ್ತಾ ಇದ್ದಾರೆ ಅಂತ ಹೇಳಿದರು ಸದ್ಯ ಟೆಸ್ಟ್ ವರದಿ ಬರೋದು ವಿಳಂಬ ಆಗ್ತಾ ಇತ್ತು ಸ್ಯಾಂಪಲ್ ನೀಡಿದ 24 ಗಂಟೆಯಲ್ಲಿ ವರದಿಗೆ ಕ್ರಮ ಕೈಗೊಂಡಿದ್ದೇವೆ ಖಾಸಗಿ ಆಸ್ಪತ್ರೆಗಳ ಗೊಂದಲ ನಿವಾರಣೆಯಾಗಿದೆ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಖಾಸಗಿ ಆಸ್ಪತ್ರೆಗಳವರು ಕೈ ಜೋಡಿಸಿದ್ದಾರೆ ಅಂತ ಮಾಹಿತಿ ಕೊಟ್ಟರು ರಾಜ್ಯದಲ್ಲಿ ಇವತ್ತು ಕೊರೋನಾ ಸೋಂಕಿತರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿದೆ ಇವತ್ತು ಸಹ ಸೋಂಕಿತರ ಸಂಖ್ಯೆ 3000 ಗಡಿ ದಾಟಿದೆ ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 3649 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಬೆಂಗಳೂರು ಒಂದರಲ್ಲೇ ಇವತ್ತು 1714 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ ಒಟ್ಟು 61 ಮಂದಿ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದು ಬೆಂಗಳೂರಲ್ಲಿ 22 ಮಂದಿ ಸೋಂಕಿತರು ಪ್ರಾಣ ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 71069 ಕ್ಕೆ ಏರಿಕೆಯಾಗಿದ್ದು ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 34943 ಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ಇವತ್ತು 1664 ಮಂದಿ ಕೊರೋನಾದಿಂದಾಗಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದ ಎಲ್ಲೆಡೆ ಲಾಕ್ಡೌನ್ ತೆರವಿಗೆ ಸಿಎಂ ಸೂಚನೆ ನೀಡ್ತಾ ಇದ್ದಂತೆ ಗುರುವಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಅನ್ಲಾಕ್ ಆಗಲಿದೆ ಅಂತ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಗುರುವಾರ ಬೆಳಗ್ಗೆ 5 ಗಂಟೆ ತನಕ ಮಾತ್ರ ಲಾಕ್ಡೌನ್ ಇರಲಿದ್ದು ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ಓಪನ್ ಆಗಲಿದೆ ಅಂತ ಸಚಿವರು ಮಾಹಿತಿಯನ್ನ ನೀಡಿದರು ಎಲ್ಲ ಚಟುವಟಿಕೆಗಳಿಗೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡಲಿದೆ ಅಂತ ಸಚಿವರು ತಿಳಿಸಿದರು ಇನ್ನು ಯಾದಗಿರಿ ಜಿಲ್ಲಾಧಿಕಾರಿ ಸಹ ಲಾಕ್ಡೌನ್ ಆದೇಶವನ್ನ ಹಿಂಪಡೆದಿದ್ದಾರೆ ಯಾದಗಿರಿ ಡಿಸಿ ಜುಲೈ 29 ರವರೆಗೆ ಲಾಕ್ಡೌನ್ ಆದೇಶ ಹೊರಡಿಸಿದರು ಸಿಎಂ ಹೇಳಿಕೆ ಬೆನ್ನಲ್ಲೇ ಯಾದಗಿರಿ ಡಿಸಿ ಲಾಕ್ಡೌನ್ ಹಿಂಪಡೆದಿದ್ದಾರೆ ನಿಗದಿಯಂತೆ ಜುಲೈ 30 ಮತ್ತು 31 ರಂದು ಸಿಇಟಿ ಎಕ್ಸಾಮ್ ನಡೆಯಲಿದೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ ಮಾಹಿತಿ ಕೊಟ್ಟರು ಕೊರೋನಾ ಭಯ ಬೇಡ ನಿಗದಿಯಂತೆ ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ನಡೆಯಲಿದೆ ರಾಜ್ಯದ ಒಟ್ಟು 497 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಅಂತ ಸಚಿವರು ಮಾಹಿತಿ ಕೊಟ್ಟರು ಈ ಬಾರಿ 194,356 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಸಿಇಟಿ ಪರೀಕ್ಷೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೇಲುಸ್ತುವಾರಿಯಲ್ಲೇ ನಡೆಯಲಿದೆ ಅಂತ ಹೇಳಿದರು ಥರ್ಮಲ್ ಸ್ಕ್ರೀನಿಂಗ್ ಮಾಸ್ಕ್ ಸೇರಿದಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು 2 ದಿನಗಳ ಮುಂಚೆಯೇ ಕೇಂದ್ರಗಳನ್ನು ಸ್ಯಾನಿಟೈಸ್ ಮಾಡಲಾಗುತ್ತೆ ಅಂತ ತಿಳಿಸಿದರು ಇನ್ನು ಹೊರ ರಾಜ್ಯದಿಂದ ಪರೀಕ್ಷೆ ಬರುವ ವಿದ್ಯಾರ್ಥಿಗಳು ಪೋಷಕರಿಗೆ ವಿನಾಯಿತಿಯನ್ನ ನೀಡಲಾಗಿದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಸ್ಥೆಗಳು ಸಹಕಾರ ನೀಡಲಿವೆ ಅಂತ ತಿಳಿಸಿದರು ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆ ಬಳಿಕ ಮಾತನಾಡಿದ ಸುಧಾಕರ್ ಸಭೆಯಲ್ಲಿ ಚರ್ಚೆಯಾದ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು
ಟೆಸ್ಟಿಂಗ್ ಕೆಪಾಸಿಟಿ ಹೆಚ್ಚು ಮಾಡೋದು ಐಸಿಯು ಬೆಡ್ ಹೆಚ್ಚಳ ಸಾಮಗ್ರಿಗಳ ಖರೀದಿಗೆ ನಿರ್ಧಾರ ಮಾಡಲಾಗಿದೆ ಅಂತ ತಿಳಿಸಿದ್ರು ಜೊತೆಗೆ 4 ಲಕ್ಷ ರಾಪಿಡ್ ಆಂಟಿಜನ್ ಟೆಸ್ಟ್ ಕಿಟ್ ಖರೀದಿಗೆ ಅನುಮೋದನೆ ಸಿಕ್ಕಿದೆ ಅಂತ ಹೇಳಿದ್ರು ಇನ್ನು ರೆಮಿಡಿ ಸಿವಿಯರ್ ಮೆಡಿಸಿನ್ ಹೆಚ್ಚಿಗೆ ತೆಗೆದುಕೊಳ್ಳೋದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತ ಸುಧಾಕರ್ ತಿಳಿಸಿದ್ರು ಇನ್ನು ಖಾಸಗಿ ಆಸ್ಪತ್ರೆಗಳು 100 ಹಾಸಿಗೆಯಲ್ಲಿ ಶೇಕಡಾ 50 ರಷ್ಟು ಹಾಸಿಗೆನ ಸರ್ಕಾರ ಕಳುಹಿಸಿಕೊಟ್ಟಿರುವವರನ್ನ ಅಡ್ಮಿಟ್ ಮಾಡ್ಕೋಬೇಕು ಉಳಿದ 50% ನಲ್ಲಿ ಖಾಸಗಿಯಾಗಿ ಚಿಕಿತ್ಸೆ ಮಾಡ್ಕೊಳ್ಳಬಹುದು ಅಂತ ತಿಳಿಸಿದ್ರು ಸರ್ಕಾರಕ್ಕೆ ನಿಗದಿಯಾದ ಹಾಸಿಗೆಗಳನ್ನು ಖಾಸಗಿಯಾಗಿ ಬಳಕೆ ಮಾಡಿಕೊಳ್ಳುವ ಹಾಗಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ನರ್ಸ್ಗಳ ವೇತನ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರೋದ್ರ ಬಗ್ಗೆ ಹೇಳಿಕೆ ಕೊಟ್ಟ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ನರ್ಸ್ಗಳ ವೇತನವನ್ನ 30,000 ಕ್ಕೆ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿದ್ರು 6 ತಿಂಗಳ ಕಾಲ ನರ್ಸ್ಗಳ ವೇತನ ಹೆಚ್ಚಳ ಮಾಡಲಾಗಿದೆ ಅಂತ ತಿಳಿಸಿದ್ರು ಬಿಬಿಎಂಪಿ ಆರೋಗ್ಯ ಆಯುಷ್ ಇಲಾಖೆ ಎಲ್ಲಾ ನರ್ಸ್ಗಳಿಗೂ ಇದು ಅನ್ವಯ ಆಗಲಿದೆ ಅಂತ ಹೇಳಿದ್ರು ಇಷ್ಟು ದಿನ ಎಲ್ಲಾ ಇಲಾಖೆಯ ನರ್ಸ್ಗಳಿಗೆ 15,000 ವೇತನ ಕೊಡಲಾಗ್ತಾ ಇತ್ತು ಇನ್ನು ನರ್ಸ್ಗಳ ಜೊತೆಗೆ ಆಯುಷ್ ಯುನಾನಿ ವೈದ್ಯರ ವೇತನವನ್ನ 48,000 ಕ್ಕೆ ಏರಿಕೆ ಮಾಡಲಾಗಿದೆ ಇನ್ನು ಎಂಬಿಬಿಎಸ್ ವೈದ್ಯರಿಗೆ 80,000 ವೇತನ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಸಚಿವ ಸುಧಾಕರ್ ಹೇಳಿದ್ದಾರೆ ಬೆಂಗಳೂರಿನ ವಿವಿ ಜ್ಞಾನಭಾರತಿಯಲ್ಲಿರುವ ಕೋವಿಡ್ ಕೇಂದ್ರಕ್ಕೆ ಸಚಿವ ಎಸ್ಟಿ ಸೋಮಶೇಖರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಕೇಂದ್ರದ ಕುಂದುಕೊರತೆಗಳ ಬಗ್ಗೆ ಮಾಹಿತಿಯನ್ನು ಪಡೆದರು ಇನ್ನು ಕೋವಿಡ್ ಕೇಂದ್ರದಲ್ಲಿ ಶೌಚಾಲಯಗಳ ಸಮಸ್ಯೆ ಇದ್ದು ನೀರು ಕಟ್ಟಿಕೊಳ್ಳತಾ ಇದೆ ಇದನ್ನು ಸರಿಪಡಿಸುವಂತೆ ಮನವಿ ಮಾಡಿದ್ರು ಕೂಡಲೇ ಸರಿಪಡಿಸುವ ಭರವಸೆಯನ್ನು ಸಚಿವರು ನೀಡಿದರು ವಿವಿ ಆವರಣದಲ್ಲಿ ಇನ್ನು 600 ಬೆಡ್ನ ಕೋವಿಡ್ ಕೇಂದ್ರವನ್ನು ಮಾಡುತ್ತೇವೆ ವಿವಿ ಆವರಣದಲ್ಲಿ ಮತ್ತೊಂದು ಹಾಸ್ಪಿಟಲ್ ಇದೆ ಅದನ್ನು ಸಿದ್ಧಪಡಿಸ್ತಾ ಇದ್ದೇವೆ ಅಲ್ಲಿಗೂ ವೈದ್ಯ ಸಿಬ್ಬಂದಿ ಊಟ ಸೇರಿ ಇತರೆ ವ್ಯವಸ್ಥೆಯನ್ನು ಪ್ರತ್ಯೇಕವಾಗಿ ಮಾಡುತ್ತೇವೆ ಅಂತ ಮಾಹಿತಿ ಕೊಟ್ಟರು ಪಾಸಿಟಿವ್ ರಿಪೋರ್ಟ್ ಬಂದಿದ್ದಕ್ಕೆ 54 ವರ್ಷದ ವ್ಯಕ್ತಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ 54 ವರ್ಷದ ವ್ಯಕ್ತಿ ಬ್ಲೇಡ್ ನಿಂದ ಕೈ ಮತ್ತು ಕಾಲಿನ ನರವನ್ನ ಕಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮತ್ತಿಕೆರೆಯ 2ನೇ ಮುಖ್ಯ ರಸ್ತೆಯ ದೇವಸಂದ್ರದಲ್ಲಿ ಘಟನೆ ನಡೆದಿದ್ದು ರಾತ್ರಿ ಪಾಸಿಟಿವ್ ಇದೆ ಅಂತ ಕಾಲ್ ಬಂದಿತ್ತು ಫೋನ್ ಅಲ್ಲಿ ಮಾತಾಡಿ ಮಧ್ಯರಾತ್ರಿ ಮನೆ ಮೇಲೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎನ್ನಲಾಗಿದೆ ಬೆಳಗ್ಗೆ ಮನೆ ಮೇಲೆ ಅಣ್ಣನ ಮಗ ಹೋಗಿ ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ತಕ್ಷಣವೇ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಯಾರೊಬ್ಬರು ಮನೆ ಹತ್ತಿರ ಬಂದಿಲ್ಲ ಇವಾಗ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಬಿಬಿಎಂಪಿ ಸಿಬ್ಬಂದಿ 1 ಗಂಟೆ ಒಳಗೆ ಮನೆಗೆ ಬಂದು ಶವವನ್ನ ತೆಗೆದುಕೊಂಡು ಹೋಗಿದ್ದಾರೆ ಕಲಬುರಗಿಯಲ್ಲಿ ವೆಂಟಿಲೇಟರ್ ಸಿಗದೆ ಅಂಗನವಾಡಿ ಕಾರ್ಯಕರ್ತೆ ಸಾವನ್ನಪ್ಪಿದ್ದಾರೆ ಜಿಮ್ಸ್ ಆಸ್ಪತ್ರೆಯಲ್ಲಿ 50 ವರ್ಷದ ಅಂಗನವಾಡಿ ಕಾರ್ಯಕರ್ತೆ ಅಕ್ಕ ನಾಗಮ್ಮ ಸಾವಿಗೀಡಾಗಿದ್ದಾರೆ ಈಕೆ ಕಲಬುರಗಿ ತಾಲೂಕಿನ ಹೊನ್ನ ಕಿರಣಗಿ ಗ್ರಾಮದ ನಿವಾಸಿಯಾಗಿತ್ತು ನಿನ್ನೆ ರಾತ್ರಿ 2 ಗಂಟೆಯಿಂದ ಕುಟುಂಬದವರು ಪರದಾಡಿದ್ದಾರೆ ಜಿಮ್ಸ್ ಹಾಗೂ ಇಎಸ್ಐ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಿಗೆ ವೆಂಟಿಲೇಟರ್ಗಾಗಿ ಅಲೆದಾಡಿದ್ರೂ ಸಿಕ್ಕಿಲ್ಲ ಯಾವುದೇ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಸಿಗದ ಹಿನ್ನೆಲೆಯಲ್ಲಿ ಕುಟುಂಬದವರು ಇಂದು ಮುಂಜಾನೆ 6 ಗಂಟೆಗೆ ಹೈದರಾಬಾದ್ಗೆ ಹೊರಟಿದ್ರು ಆಗ ಮಾರ್ಗ ಮಧ್ಯದಲ್ಲಿಯೇ ಅಕ್ಕ ನಾಗಮ್ಮ ಮೃತಪಟ್ಟಿದ್ದಾರೆ ಅಕ್ಕ ನಾಗಮ್ಮ ಲೋ ಬಿಪಿ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಮೃತದೇಹವನ್ನು ಜಿಮ್ಸ್ ಆಸ್ಪತ್ರೆಗೆ ಕರೆತರಲಾಗಿದ್ದು ವೈದ್ಯರ ವಿರುದ್ದ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಹಿಳೆ ಸಾವನ್ನಪ್ಪಿದ ನಂತರ ಕೋವಿಡ್ ಟೆಸ್ಟ್ ಮಾಡಲಾಗಿದೆ ಮಂಡ್ಯದಲ್ಲಿ ಕೊರೋನಾದಿಂದ ಮೃತಪಟ್ಟ ವ್ಯಕ್ತಿಯ ಶವ ಸಂಸ್ಕಾರಕ್ಕೆ ಗ್ರಾಮಸ್ಥರು ಅಡ್ಡಿಪಡಿಸಿರುವ ಘಟನೆ ನಡೆದಿದೆ ಊರಿಗೆ ಮೃತನ ಶವ ತರಬಾರದು ಅಂತ ಹೇಳಿ ಗ್ರಾಮಸ್ಥರು ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ದಾರೆ ಮಂಡ್ಯ ತಾಲೂಕಿನ ಜವನಹಳ್ಳಿ ಮತ್ತು ಮಲ್ಲೇನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇತ್ತು ಜೊತೆಗೆ ಶವ ತರೋದಕ್ಕೆ ಅನುಮತಿ ಕೊಟ್ಟಿರುವ ಮಂಡ್ಯ ಜಿಲ್ಲಾಡಳಿತದ ವಿರುದ್ದ ಧಿಕ್ಕಾರ ಕೂಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು ಗ್ರಾಮಸ್ಥರ ವಿರೋಧದ ನಡುವೆ ಗ್ರಾಮಕ್ಕೆ ಶವ ತಂದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಗ್ರಾಮಸ್ಥರು ಕೊಟ್ಟಿದ್ದಾರೆ ಬೇರೆ ಜಿಲ್ಲೆಯಲ್ಲಿ ಮೃತಪಟ್ಟ ವ್ಯಕ್ತಿಯನ್ನು ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಲಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತೊಂದು ಸುಸಜ್ಜಿತ ಕೋವಿಡ್ ಕೇರ್ ಸೆಂಟರ್ ಸ್ಥಾಪನೆಗೆ ಜಿಲ್ಲಾಡಳಿತ ಮುಂದಾಗಿದೆ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೋವಿಡ್ ಕೇರ್ ಸೆಂಟರ್ಗೆ ಸಜ್ಜಾಗಿದೆ 250 ಹಾಸಿಗೆ ಸಾಮರ್ಥ್ಯದ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡಲಾಗಿದ್ದು ಇಲ್ಲಿ ಕೊರೋನಾ ವಾರಿಯರ್ಸ್ಗೆ 50 ಹಾಸಿಗೆ ಮೀಸಲಿಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಮಾಹಿತಿಯನ್ನು ನೀಡಿದ್ರು ಇನ್ನು ಕೋವಿಡ್ ಸೇವೆಗಾಗಿ ಯಾವುದೇ ಹಣದ ಕೊರತೆ ಇಲ್ಲ ಜಿಲ್ಲಾಡಳಿತದ ಬಳಿ ಸಾಕಷ್ಟು ಹಣ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಇಎಸ್ಐ ಮತ್ತು ಜಿಮ್ಸ್ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಮಹಿಳೆ ಸಾವನ್ನಪ್ಪಿರುವ ಆರೋಪ ಕೇಳಿಬಂದಿದೆ ಪ್ರತಿಷ್ಠಿತ ಇಎಸ್ಐ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪೂರೈಕೆ ತೊಂದರೆಯಿಂದ ಅನೇಕ ಪೇಷಂಟ್ಗಳನ್ನ ಜಿಮ್ಸ್ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗ್ತಿದೆ ಆಕ್ಸಿಜನ್ ಪೂರೈಕೆಯಲ್ಲಿ ತಾಂತ್ರಿಕ ತೊಂದರೆ ಅಂತ ಹೇಳಿ ರೋಗಿಗಳನ್ನ ಇಎಸ್ಐ ಹಾಸ್ಪಿಟಲ್ಗೆ ಸಿಬ್ಬಂದಿ ಕಳುಹಿಸುತ್ತಿದ್ದಾರೆ ನಿನ್ನೆ ಒಂದೇ ಆಂಬ್ಯುಲೆನ್ಸ್ನಲ್ಲಿ ಇಬ್ಬರು ರೋಗಿಗಳನ್ನ ಜಿಮ್ಸ್ಗೆ ರವಾನೆ ಮಾಡಲಾಗಿದೆ ಆದರೆ ಇವತ್ತು ಮುಂಜಾನೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾವನ್ನಪ್ಪಿದ್ದಾರೆ 55 ವರ್ಷದ ಗುರುಬಾಯಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಮಹಿಳೆ ಈಕೆಗೆ ಜುಲೈ 11ರಂದೇ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು ಆದರೆ 10 ದಿನವಾದರೂ ಕೊರೋನಾ ಲ್ಯಾಬ್ನಿಂದ ರಿಪೋರ್ಟ್ ಬಂದಿರಲಿಲ್ಲ ಈಗ ಮಹಿಳೆಗೆ ಸೂಕ್ತ ಚಿಕಿತ್ಸೆ ಸಿಗದ ಪರಿಣಾಮ ಮೃತಪಟ್ಟಿದ್ದಾರೆ ಅಂತ ಆರೋಪವನ್ನು ಕುಟುಂಬಸ್ಥರು ಮಾಡಿದ್ದಾರೆ
ಉಡುಪಿಯಲ್ಲಿ ಮಣಿಪಾಲ ಕೆಎಂಸಿ ಆಸ್ಪತ್ರೆಯ ವೈದ್ಯರಿಗೂ ಕೊರೋನಾ ಅಟ್ಯಾಕ್ ಆಗಿದೆ. ಆಸ್ಪತ್ರೆಯ ಒಟ್ಟು 18 ವೈದ್ಯರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಆಸ್ಪತ್ರೆಯ ನರ್ಸ್ ವೈದ್ಯರು ಹಾಗೂ ಸಹಾಯಕ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಇತ್ತೀಚೆಗಷ್ಟೇ ಆಸ್ಪತ್ರೆಯ ಓಪಿಡಿ ಅನ್ನು ಬಂದ್ ಮಾಡಲಾಗಿತ್ತು. ಜುಲೈ 27 ರಿಂದ ಮತ್ತೆ ಓಪಿಡಿ ಆರಂಭವಾಗಲಿದೆ. ಅಲ್ಲಿವರೆಗೆ ತುರ್ತು ಚಿಕಿತ್ಸೆಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಓಪಿಡಿ ಬಂದ್ ಆಗಿರೋ ಕಾರಣ ಕೆಎಂಸಿ ವೈದ್ಯರು ಆನ್ಲೈನ್ ಮೂಲಕ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಕೆಎಂಸಿ ಆಸ್ಪತ್ರೆಯನ್ನ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಕೆಎಂಸಿ ಆಸ್ಪತ್ರೆಯಲ್ಲಿ ಸುಮಾರು 200 ಬೆಡ್ನ ಪ್ರತ್ಯೇಕ ಕೋವಿಡ್ ವಿಂಗ್ ಶೀಘ್ರದಲ್ಲೇ ಆರಂಭ ಆಗಲಿದೆ. ಬೆಂಗಳೂರು ದಕ್ಷಿಣ ಮತ್ತು ಬೊಮ್ಮನಹಳ್ಳಿ ವಲಯಕ್ಕೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ 20 ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರ ಮಾಡಿದರು. 16 ವಾರ್ಡ್ಗಳಿಗೆ 20 ಆಂಬ್ಯುಲೆನ್ಸ್ ಹಸ್ತಾಂತರ ಮಾಡಲಾಗಿದೆ. ಬಳಿಕ ಅಧಿಕಾರಿಗಳು ಮತ್ತು ಸ್ಥಳೀಯ ಕಾರ್ಪೊರೇಟರ್ಗಳ ಜೊತೆ ಸಚಿವ ಸುರೇಶ್ ಕುಮಾರ್ ಸಭೆ ಮಾಡಿದರು. ಅಧಿಕಾರಿಗಳು ಕಾರ್ಪೊರೇಟರ್ಗಳಿಂದ ಸಲಹೆಯನ್ನು ಪಡೆದುಕೊಂಡ ಸಚಿವ ಸುರೇಶ್ ಕುಮಾರ್ ಕೊರೋನಾ ತಡೆಗಟ್ಟುವಲ್ಲಿ ಎದುರಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆಯೂ ಚರ್ಚೆ ಮಾಡಿದರು. ಕೊರೋನಾ ಸೋಂಕಿತರ ಚಿಕಿತ್ಸೆ, ಕ್ವಾರಂಟೈನ್, ಸೀಲ್ ಡೌನ್ ಮತ್ತು ಮೃತರ ಅಂತ್ಯ ಸಂಸ್ಕಾರದ ವೇಳೆ ಲೋಪದೋಷಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ಸಚಿವ ಸುರೇಶ್ ಕುಮಾರ್ ಮಾಡಿದರು. ಆಶ್ವೇಜ ಮಾಸ ಕಾರ್ತಿಕ ಮಾಸದಲ್ಲಿ ಕೊರೋನಾ ಹೆಚ್ಚಾಗಲಿದೆ ಎಂದು ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೋಡಿಮಠದಲ್ಲಿ ಕೋಡಿಶ್ರೀ ಭವಿಷ್ಯ ಹೇಳಿದ್ದು ಹಳ್ಳಿಗಳಲ್ಲಿ ಕೊರೋನಾದಿಂದ ಮರಣ ಮೃದಂಗವಾಗಲಿದೆ ಎಂದಿದ್ದಾರೆ. ಮುಂದಿನ 3 ತಿಂಗಳು ಹಳ್ಳಿಗಳಿಗೆ ಕಂಟಕ ಇದೆ. ಹಳ್ಳಿಗಳ ಜನರು ಎಚ್ಚರದಿಂದಿರಬೇಕು. ಸ್ವಚ್ಛತೆ, ಸುರಕ್ಷತೆ, ಅಂತರ ಕಾಪಾಡಿ ಅಂತ ಕೋಡಿಶ್ರೀ ಎಚ್ಚರಿಸಿದ್ದಾರೆ. ಇನ್ನು ಕೆಲ ತಿಂಗಳು ಕೊರೋನಾ ಅಟ್ಟಹಾಸ ಇರಲಿದೆ. ಸ್ವಚ್ಛತೆ, ಆಚಾರ ವಿಚಾರ ಕೈಬಿಟ್ಟಿದ್ದಕ್ಕೆ ಮಹಾಮಾರಿ ಹೊಡೆತ ನೀಡಿದೆ. ಕೊರೋನಾ ಗಾಳಿಯಲ್ಲಿ ಸಂಚಾರ ಮಾಡೋದು ಕಡಿಮೆ. ಜನರು ಸುರಕ್ಷತೆ ಕಾಪಾಡಿದರೆ ಕೊರೋನಾದಿಂದ ಪಾರಾಗಬಹುದು. ಜನರು ಭಯಪಡುವ ಅಗತ್ಯ ಇಲ್ಲ ಅಂತ ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೋವಿಡ್ ಆಸ್ಪತ್ರೆ ಅವ್ಯವಸ್ಥೆಯ ಆಗ್ರಹವಾಗಿ ಹೋಗಿಬಿಟ್ಟಿದೆ. ವಾರ್ಡಲ್ಲಿ ಸರಿಯಾದ ಸ್ವಚ್ಛತೆ ಇಲ್ಲದಿರುವುದಕ್ಕೆ ರೋಗಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಕೋವಿಡ್ ಆಸ್ಪತ್ರೆಯಲ್ಲಿ 39 ಮಂದಿ ದಾಖಲಾಗಿದ್ದಾರೆ. ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗಿದೆ. ಹೀಗಾಗಿ ಆಸ್ಪತ್ರೆಗಳಿಗೆ ದಾಖಲಾದ ಸೋಂಕಿತರೇ ವಾರ್ಡ್ ಅನ್ನು ಸ್ವಚ್ಛ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ವಾರ್ಡ್ನಲ್ಲಿರುವ ಶೌಚಾಲಯವನ್ನು ರೋಗಿಗಳೇ ಸ್ವಚ್ಛಗೊಳಿಸುತ್ತಿದ್ದಾರೆ. ಇನ್ನು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಕೊಡ್ತಾ ಇಲ್ಲ. ಕೊರೋನಾ ಲಕ್ಷಣ ಇರುವ ರೋಗಿಗಳೊಂದಿಗೆ ಲಕ್ಷಣ ಇಲ್ಲದವರನ್ನು ಸೇರಿಸ್ತಾ ಇರುವುದಕ್ಕೆ ಇತರೆ ಸೋಂಕಿತರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಬಾರಿ ಎಲ್ಲೆಡೆ ಕೊರೋನಾ ಆರ್ಭಟ ಹಿನ್ನೆಲೆಯಲ್ಲಿ ಮಂತ್ರಾಲಯದಲ್ಲಿ ವೈಭವದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಬ್ರೇಕ್ ಹಾಕಲಾಗಿದೆ. ಮಠದ ಪ್ರಾಂಗಣದಲ್ಲಿ ಕೇವಲ 50 ಜನರನ್ನೊಳಗೊಂಡು ಆರಾಧನಾ ಮಹೋತ್ಸವ ಆಚರಿಸಲಾಗುವುದು ಅಂತ ಮಂತ್ರಾಲಯ ಮಠ ತಿಳಿಸಿದೆ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಹೊರರಾಜ್ಯದವರಿಗೆ ಆಂಧ್ರಪ್ರದೇಶ ಪ್ರವೇಶಕ್ಕೆ ಅವಕಾಶ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ರಾಯರ ಆರಾಧನೆಯನ್ನು ಮಂತ್ರಾಲಯ ವಾಹಿನಿ ಮುಖಾಂತರ ವೀಕ್ಷಿಸಲು ಶ್ರೀಗಳು ಮನವಿಯನ್ನು ಮಾಡಿದ್ದಾರೆ. ಕೊರೋನಾ ಕಡಿಮೆಯಾದ ನಂತರ ವೈಭವದಿಂದ ಆರಾಧನಾ ಸಂಸ್ಕರಣ ಮಹೋತ್ಸವ ಆಚರಿಸಲಾಗುವುದು. ಸದ್ಯ ಸರಳ ಆರಾಧನೆ ಆಚರಿಸುವುದಾಗಿ ಮಂತ್ರಾಲಯ ಮಠದ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಕೊರೋನಾ ತಡೆಗಟ್ಟೋದಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ ಅನ್ನುವ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಟಾಂಗ್ ಕೊಟ್ಟಿದ್ದಾರೆ. ಯಾರು ಯಾರೋ ಕಮೆಂಟ್ ಮಾಡಿದಕ್ಕೆ ನನ್ನ ಬಾಯಲ್ಲಿ ಯಾಕೆ ಹೇಳಿಸ್ತೀರಾ? ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾಮೆಂಟ್ಗೆ ನಾನು ಪ್ರತಿಕ್ರಿಯಿಸಬಹುದು, ಎಂಎಲ್ಎ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ನಂತರ. ಕಾರ್ಯಕರ್ತೆಯರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಇನ್ನೆರಡು 3 ದಿನಗಳಲ್ಲಿ ಸರ್ಕಾರ ಇವರ ಬೇಡಿಕೆ ಈಡೇರಿಸಬೇಕು, ಇಲ್ಲವಾದ್ರೆ ಆಶಾ ಕಾರ್ಯಕರ್ತರ ಪ್ರತಿಭಟನೆಗೆ ಮುಂದಾಳತ್ವ ವಹಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನವರಿಗೆ ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ ಅನ್ನೋ ಬಗ್ಗೆ ಮಾತಾಡಿದ ಡಿಕೆಶಿ, ನಾವು ಅವರಷ್ಟು ವಿದ್ಯಾವಂತರಲ್ಲ, ಬುದ್ಧಿವಂತರಲ್ಲ, ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಮೊದಲು ಬಾಡಿಗೆ ಅಂತ ಹೇಳಿದವರು ಈಗ ಖರೀದಿ ಮಾಡ್ತೀವಿ ಅಂತಾರೆ. ಇದಕ್ಕೆ ಬುದ್ಧಿವಂತಿಕೆ ಬೇಕಿಲ್ಲ, ಪ್ರಜ್ಞಾವಂತಿಕೆ ಬೇಕು ಅಂತ ತಿರುಗೇಟು ಕೊಟ್ಟರು. ಬೆಳಗಾವಿಯಲ್ಲಿ ಪಾಲಿಕೆಯ ಮುಂಭಾಗ ನಡೀತಾ ಇರುವ ಕಾರ್ಮಿಕರ ಹೋರಾಟಕ್ಕೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಥ್ ನೀಡಿದ್ದಾರೆ. ಪಾಲಿಕೆ ನಿರ್ಲಕ್ಷ್ಯದಿಂದ ಓರ್ವ ಕಾರ್ಮಿಕ ಬಲಿಯಾಗಿದ್ದು ಮೃತ ಕಾರ್ಮಿಕನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕಾರ್ಮಿಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಾರ್ಮಿಕರ ಪ್ರತಿಭಟನೆಗೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಥ್ ನೀಡಿದ್ದಾರೆ. ಕೊರೋನಾ ಇಲ್ಲದಿದ್ದರೂ ಪಾಸಿಟಿವ್ ಅಂತ ವಂಚನೆ ಮಾಡ್ತಾ ಇರುವ ಆರೋಪ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಮೇಲೆ ಕೇಳಿ ಬಂದಿದೆ. ಕೆಜಿಎಫ್ನ ಬೆಮಲ್ ನೌಕರ ಸಿರಾಜ್ ಅಹಮದ್ ಅನ್ನುವರು ಆರೋಪ ಮಾಡಿದ್ದು, ಸಿರಾಜ್ ಅಹಮದ್ ಪತ್ನಿಯನ್ನು ಅನಾರೋಗ್ಯ ಕಾರಣ ಭಾನುವಾರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೊರೋನಾ ಪರೀಕ್ಷೆಯನ್ನೂ ನಡೆಸದೆ ಈಗ ಪಾಸಿಟಿವ್ ಅಂತಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ರಾಯಚೂರಿನಲ್ಲಿ ಕೊರೋನಾ ಗೆದ್ದು ಬಂದ ಪೊಲೀಸ್ ಕಾನ್ಸ್ಟೇಬಲ್ಗೆ ಅದ್ದೂರಿ ಸ್ವಾಗತ ನೀಡಲಾಗಿದೆ. ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ಖದೀರ್ ಸಾಬ್ರಿಗೆ ಅದ್ದೂರಿ ಸ್ವಾಗತವನ್ನು ನೀಡಲಾಗಿದೆ. ಇತ್ತೀಚೆಗೆ ಪೇದೆ ಕಲಬುರಗಿಗೆ ಹೋಗಿ ಬಂದ ನಂತರ ಅವರಿಗೆ ಸೋಂಕು ದೃಢಪಟ್ಟಿತ್ತು. ಕಾನ್ಸ್ಟೇಬಲ್ಗೆ ಕೊರೋನಾ ವೀರ ಅಂತ ಹೇಳ್ತಾ ಸ್ವಾಗತ ಮಾಡಿದ್ದಾರೆ. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಕೋವಿಡ್-19 ಸೋಂಕಿನಿಂದ ಗುಣಮುಖರಾದವರ ಪ್ರಮಾಣ ಶೇಕಡ 84% ಏರಿಕೆಯಾಗಿದೆ ಅಂತ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ಮಾಹಿತಿ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ 104,918 ಸೋಂಕಿತರು ಚೇತರಿಸಿಕೊಂಡಿದ್ದಾರೆ. ಗುಣಮುಖರಾಗ್ತಾ ಇರುವವರ ಪ್ರಮಾಣ ಇದೀಗ ಶೇಕಡ 84% ಏರಿಕೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಉಳಿದ ಸುದ್ದಿಯನ್ನು ನೋಡೋಣ.
ಕೇರಳದಲ್ಲಿ ಸುರಿತಾ ಇರುವ ಭಾರಿ ಮಳೆಯಿಂದ ಸಮುದ್ರ ಅಟ್ಟಹಾಸ ಮಾಡ್ತಾ ಇದೆ. ಕೊಚ್ಚಿಯಲ್ಲಿ ಸಮುದ್ರದ ಅಲೆಗಳು ರೌದ್ರಾವತಾರ ತೋರಿಸಿ ಸಿಟಿಗೆ ನುಗ್ಗುತ್ತಾ ಇದೆ. ಸಮುದ್ರದ ನೀರು ನಗರಕ್ಕೆ ನುಗ್ಗಿದ್ರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾರಿ ಮಳೆಯಿಂದ ಸಮುದ್ರದ ಅಲೆಗಳ ಏರಿಳಿತ ಜಾಸ್ತಿಯಾಗಿದೆ. ಅಸ್ಸಾಂ ಭೀಕರ ಪ್ರವಾಹದಲ್ಲಿ ನೂರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು ಅಪಾರ ಮೌಲ್ಯದ ಆಸ್ತಿಪಾಸ್ತಿ ಹಾನಿಯಾಗಿದೆ. ಅಗತ್ಯ ಬಿದ್ದರೆ ಭಾರತ ಸರ್ಕಾರಕ್ಕೆ ನೆರವು ನೀಡಲು ಸಿದ್ಧವಿರುವುದಾಗಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ತಿಳಿಸಿದ್ದಾರೆ. ವಿವಿಧ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ವಿರೋಧ ಪಕ್ಷಗಳ ಸರ್ಕಾರಗಳನ್ನು ಉರುಳಿಸೋದಕ್ಕೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಪಿತೂರಿ ನಡೆಸ್ತಾ ಇದೆ ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಂಗಳವಾರ ಟೀಕಿಸಿದ್ದಾರೆ. ಬಿಜೆಪಿ ದೇಶಕಂಡ ಅತ್ಯಂತ ವಿಧ್ವಂಸಕಾರಿ ಪಕ್ಷ ಅಂತಾನೂ ಟೀಕಿಸಿದ್ದಾರೆ. ಅಯೋಧ್ಯೆಯಲ್ಲಿ ಆಗಸ್ಟ್ 5 ರಂದು ನಡೆಯಲಿರುವ ರಾಮ ಮಂದಿರದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಪಾಲ್ಗೊಳ್ಳುವುದು ಖಚಿತವಾಗಿದೆ. ಈ ಬಗ್ಗೆ ಶಿವಸೇನೆ ಮುಖಂಡ ರಾಜ್ಯಸಭೆ ಸದಸ್ಯ ಸಂಜಯ್ ರಾವತ್ ಹೇಳಿಕೆ ನೀಡಿದ್ದಾರೆ. ಭಾರತೀಯ ಸೇನೆಗೆ ಮತ್ತೊಂದು ಆನೆಬಲ ಬಂದಿದ್ದು ಇದೇ ಜುಲೈ 27 ರಂದು ಭಾರತಕ್ಕೆ ಮೊದಲ ರಫೇಲ್ ಯುದ್ಧ ವಿಮಾನ ಆಗಮಿಸಲಿದೆ. ಜುಲೈ 27 ರಂದು ಫ್ರಾನ್ಸ್ ನಿರ್ಮಿತ 5 ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬರಲಿದ್ದು ಫ್ರಾನ್ಸ್ನ ಎಸ್ಟ್ರೆಸ್ನಿಂದ ರಫೇಲ್ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗಲಿವೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.